ರಾಜ್ಯದಾದ್ಯಂತ 108 ಆಂಬ್ಯುಲೆನ್ಸ್ ಇಲ್ಲದೆ ರೋಗಿಗಳು ಪರದಾಟವನ್ನ ಮಾಡ್ತಾ ಇದ್ದಾರೆ. ತಾಂತ್ರಿಕ ದೋಷವನ್ನ ಸರಿಪಡಿಸಿರೋದಾಗಿ ಹೇಳಿದೆ ಆರೋಗ್ಯ ಇಲಾಖೆ. ಆದ್ರೆ ದೋಷ ಸರಿಯಾಗಿದೆ ಅಂತ ಹೇಳಿದ್ರು ಕೂಡ ಇನ್ನೂ ಕೂಡ ಕಾಲ್ ಅನ್ನ ಸ್ವೀಕರಿಸ್ತಾ ಇಲ್ಲ ಆಂಬ್ಯುಲೆನ್ಸ್ ಸಿಬ್ಬಂದಿ. ಈಗ ಒಂದ್ ಕಡೆ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ, ನಿನ್ನೆಯಿಂದಲೂ ಕೂಡ ಈ ಸಮಸ್ಯೆ ಕಾಣಿಸಿಕೊಂಡಿದೆ. ಕಾಲ್ ತೆಗಿತಾ ಇಲ್ಲ, ಸರಿಯಾದ ಸಮಯಕ್ಕೆ ಆಂಬ್ಯುಲೆನ್ಸ್ ಸಿಗ್ತಾ ಇಲ್ಲ ಅನ್ನುವಂತಹ ಆತಂಕಕಾರಿ ವಿಚಾರ ಇರೋದ್ರಿಂದ ಅದನ್ನ ಸರಿ ಮಾಡಿರ್ತೀವಿ, ಆದಷ್ಟು ಬೇಗ ಇದಕ್ಕೆ ನಾವು ಪರಿಹಾರವನ್ನ ಪರ್ಯಾಯ ಮಾರ್ಗವನ್ನ ಕಂಡುಕೊಳ್ತೀವಿ ಅಂತ ಹೇಳಿದ್ದಾರೆ. ಬಟ್ ಈಗ ನೋಡಿದ್ರೆ ಒಂದ್ ಕಡೆ ತಾಂತ್ರಿಕ ದೋಷ ಸರಿ ಆಗಿದೆ ಅಂತ ಹೇಳಿದ್ರು ಕೂಡ ಮತ್ತೆ ಯಾಕೆ ಈ ರೀತಿ ಕಾಲ್ ರಿಸೀವ್ ಮಾಡ್ತಾ ಇಲ್ಲ? ರಜಾದಿನ ಆಗಿರುವ ಕಾರಣಕ್ಕೆ ತಾಂತ್ರಿಕ ದೋಷ ಸರಿಪಡಿಸಿರುವ ಅಧಿಕಾರಿಗಳು, ನಿನ್ನೆ ರಾತ್ರಿಯಿಂದಲೂ ಸ್ಥಗಿತಗೊಂಡಿದೆ ಆಂಬ್ಯುಲೆನ್ಸ್ ಸೇವೆ. ರೋಗಿಗಳು ಪರದಾಡ್ತಾ ಇದ್ದಾರೆ, ಸಮಸ್ಯೆಯನ್ನ ಅನುಭವಿಸ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಸಮಸ್ಯೆಯನ್ನ ಸರಿಪಡಿಸದೆ ನಿರ್ಲಕ್ಷ್ಯ. ಸ್ಟ್ಯಾಂಡ್ ಅಪ್ ಇಂಡಿಯಾ ಸ್ಕೀಮ್ ಅಡಿಯಲ್ಲಿ 1 ಕೋಟಿ ಸಾಲ ಪಡ್ಕೊಂಡು ನಿಮ್ಮ ಸ್ವಂತ ಬಿಸ್ನೆಸ್ ಶುರು ಮಾಡಬೇಕು ಅಂತಿದ್ದೀರಾ? ಫ್ರೀಡಂ ಆಪ್ ಅನ್ನ ಡೌನ್ಲೋಡ್ ಮಾಡಿ ಅದರ ಸಂಪೂರ್ಣ ಡೀಟೇಲ್ಸ್ ಅನ್ನ ಈಗಲೇ ಪಡೆದುಕೊಳ್ಳಿ. ವಿಷಯವನ್ನ ಇಲ್ಲಿ ತೋರ್ಲಾಗ್ತಾ ಇದೆ. ಹಾಗಾದ್ರೆ ಯಾವಾಗ ಈ ಸಮಸ್ಯೆಗೆ ಪರಿಹಾರ ಸಿಗುತ್ತೆ? ಯಾಕಂದ್ರೆ ಇದು ಜನರ ಜೀವದ ಪ್ರಶ್ನೆ, ಪ್ರಾಣದ ಪ್ರಶ್ನೆ ಆಗಿರೋದ್ರಿಂದ ಇದರಲ್ಲೂ ಕೂಡ ನಿರ್ಲಕ್ಷ್ಯವನ್ನ ಮಾಡ್ತಾರಾ, ಬೇಜವಾಬ್ದಾರಿಯನ್ನ ತೋರ್ತಾರಾ ಅನ್ನುವಂತಹ ಪ್ರಶ್ನೆ ಸಾರ್ವಜನಿಕರ ವಲಯದಲ್ಲಿ ಕೇಳಿ ಬರ್ತಿದೆ. ಇನ್ನು News18 ಕನ್ನಡಕ್ಕೆ ಆರೋಗ್ಯ ಇಲಾಖೆಯ ಉಪನಿರ್ದೇಶಕರಾಗಿರುವ ನಾರಾಯಣ್ ಅವರು ಮಾತನಾಡಿ, ತಾಂತ್ರಿಕ ದೋಷದಿಂದ ಸಮಸ್ಯೆ ಆಗಿದೆ, ಬೇಗನೆ ಸಮಸ್ಯೆ ಬಗೆಹರಿಸುತ್ತೇವೆ ಅಂತ ಹೇಳಿದ್ರು. ಆದ್ರೆ ಇದುವರೆಗೂ ಸಮಸ್ಯೆ ಬಗೆಹರಿದಿಲ್ಲ. ಯಾಕಂದ್ರೆ ಅದು 108 ಕಾಲ್ ಸೆಂಟರ್, ಅದು ಎಂಟೈರ್ ಐಟಿ ಸಿಸ್ಟಮ್ ನಾವು 2008-09 ಅಲ್ಲಿ ಇನ್ಸ್ಟಾಲ್ ಮಾಡಿದಂತದ್ದು, ಅದು ಕಂಪ್ಲೀಟ್ಲಿ ಆಲ್ಮೋಸ್ಟ್ ಹೆಚ್ಚು ಕಡಿಮೆ ಎಲ್ಲ ಔಟ್ಡೇಟೆಡ್ ಆಗಿದೆ. ಅದಕ್ಕೋಸ್ಕರ ನಾವು ಈಗ ಕಂಪ್ಲೀಟ್ಲಿ ರಿಮೇಕ್ ಮಾಡ್ಲಿಕ್ಕೆ ಈಗಾಗಲೇ ಟೆಂಡರ್ ಅನ್ನ ಕರೆದಿದ್ದೀವಿ. ಟೆಂಡರ್ ಪ್ರೋಸೆಸ್ ಪ್ರಗತಿಯಲ್ಲಿದೆ. ಬಟ್ ಇದು ಅದರ ಮದರ್ ಬೋರ್ಡ್ ಇಶ್ಯೂ ಆಗಿ ಸ್ವಲ್ಪ ಏನೋ ರ್ಯಾನ್ಸಮ್ ವೇರ್ ಅಟ್ಯಾಕ್ ಆಗಿದೆ. ಇದಕ್ಕೆ ಒರಿಜಿನಲ್ ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರ್ಸ್ ಯಾರು ಸಪೋರ್ಟ್ ಮಾಡ್ತಾ ಇಲ್ಲ ಅದಕ್ಕೆ ಫಸ್ಟ್ ಇದು, ಯಾಕಂದ್ರೆ ಅಬ್ಸಲ್ಯೂಟ್ ಆಗಿದೆ ಬಹಳಷ್ಟು ಐಟಿ ಅದರಲ್ಲಿರುವಂತ ಕೆಲವೊಂದೆಲ್ಲ ಪಾರ್ಟ್ಸ್ ಗಳೆಲ್ಲ. ಸೊ ಅದನ್ನ ಇವಾಗ HCL ಅವರು ಬಂದ್ಬಿಟ್ಟು ಈಗ ಮಧ್ಯಾಹ್ನಕ್ಕೆ ಆಲ್ಟರ್ನೇಟಿವ್ ಏನೋ ತಗೊಂಡ್ ಬಂದು ಈಗೇನೋ ಟೆಂಪರರಿ ಅರೇಂಜ್ಮೆಂಟ್ ಮಾಡ್ತಾ ಇದಾರೆ. ಅದಾದ ನಂತರ ಕಂಟಿನ್ಯೂ ಇದೆ ಸಮಸ್ಯೆ. ಹಾಗಾದ್ರೆ ಅಂದ್ರೆ ಈಗ ರೆಕ್ಟಿಫೈ ಮಾಡ್ತೀವಮ್ಮ, ಇವತ್ತು ರೆಕ್ಟಿಫೈ ಮಾಡ್ತಾ ಇದೀವಿ. ಯಾಕಂದ್ರೆ ಅದು ಸಿಸ್ಟಮ್ ಔಟ್ಡೇಟೆಡ್ ಆಗಿರೋದ್ರಿಂದ 2 ದಿನ ಆಯ್ತು ಸರ್ ಸಮಸ್ಯೆ ಶುರುವಾಗಿ. ಹೌದಮ್ಮ, ಅದ್ರ ಮದರ್ ಬೋರ್ಡ್ ಈಗ ಹೋಗಿ ಒರಿಜಿನಲ್ ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರ್ಸ್ ಈಗ ಅದನ್ನ ಮ್ಯಾನುಫ್ಯಾಕ್ಚರಿಂಗ್ ನಿಲ್ಲಿಸ್ಬಿಟ್ಟಿದ್ದಾರೆ. ಸೊ ಅದು ನಮ್ಗೆ ಮದರ್ ಬೋರ್ಡ್ ಸಿಗ್ತಾ ಇಲ್ಲ. ಈಗೇನು ಆಲ್ಟರ್ನೇಟಿವ್ ಅರೇಂಜ್ಮೆಂಟ್ ಮಾಡಿ ಟೆಂಪರರಿ ಅರೇಂಜ್ಮೆಂಟ್ಸ್ ಮಾಡ್ತಾ ಇದ್ದಾರೆ. ಬಟ್ ಇವತ್ತು ಮಧ್ಯಾಹ್ನದಷ್ಟೊಳಗೆ ನಾವು ಅದನ್ನ ರೆಕ್ಟಿಫೈ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದೀವಿ. ಮತ್ತೆ ಇನ್ನೊಂದು ಏನಂದ್ರೆ ಕಂಪ್ಲೀಟ್ಲಿ ಸಿಸ್ಟಮ್ ರಿವೈಂಪ್ ಮಾಡ್ಬೇಕಾಗಿದೆ. ಅದಕ್ಕೋಸ್ಕರ ಹೊಸ ಟೆಂಡರ್ ಅನ್ನು ಕರೆದಿದೀವಿ, ಅದು ಪ್ರಗತಿಯಲ್ಲಿದೆ, ಪ್ರೊಸೆಸ್ ಅಲ್ಲಿದೆ. ಟೆಂಡರ್ ಕಂಪ್ಲೀಟ್ ಆದ್ಮೇಲೆ ಕಂಪ್ಲೀಟ್ಲಿ ರಿವೈಂಪ್ ಮಾಡ್ತೀವಿ. ನಾವು ಆಂಬ್ಯುಲೆನ್ಸ್ ಅಸೈನ್ ಮಾಡ್ತಾ ಇದೀವಿ, ಆಂಬ್ಯುಲೆನ್ಸ್ ಸರ್ವಿಸ್ ಅಂತ ನಿಂತಿಲ್ಲ. ಬಟ್ ಕಾಲ್ ಡಿಸ್ಟ್ರಿಬ್ಯೂಷನ್ ಆಟೋಮೆಟಿಕ್ ಸ್ವಲ್ಪ ಡಿಲೇ ಆಗ್ತಾ ಇದೆ. ಬಟ್ ನಾವು ಅದನ್ನ ಮ್ಯಾನ್ಯುಲ್ ಐಡಿ ಕೊಡ್ತಾ ಇದೀವಿ, ಮ್ಯಾನ್ಯುಲ್ ಕೇಸಸ್ ಅನ್ನು ಕೂಡ ನಾವು ಅದಕ್ಕೆ ಕೇಸ್ ಅಸೈನ್ ಮಾಡ್ತಾ ಇದೀವಿ. ಏನಾಗುತ್ತೆ ಅಂದ್ರೆ ನಾವು ಆಲ್ಟರ್ನೇಟಿವ್ ಅರೇಂಜ್ಮೆಂಟ್ಸ್ ಮಾಡ್ತೀವಿ, ತಕ್ಷಣದಲ್ಲಿ ಇದನ್ನ ರೆಕ್ಟಿಫೈ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ನಾವು ಯಾವ್ದಕ್ಕೂ ಜನಗಳಿಗೆ ಇದನ್ನು ಕೂಡ ನಾವೊಂದನ್ನು ಇನ್ನು 108 ಆಂಬ್ಯುಲೆನ್ಸ್ ಸೇವೆ ಸ್ಥಗಿತಕ್ಕೆ ಸಿಎಂ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಈಗ ಇದ್ರ ಬಗ್ಗೆ ಮಾಹಿತಿಯನ್ನ ಪಡೆದುಕೊಳ್ತೇನೆ ಅಂತ ಹೇಳಿದ್ದಾರೆ. ಕೂಡಲೇ ಆರಂಭ ಮಾಡೋದಕ್ಕೆ ಸೂಚನೆಯನ್ನ ಕೊಡ್ತೀನಿ ಅಂತ ಹೇಳಿ ಸಿಎಂ ಈಗ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಈಗ ಆರೋಗ್ಯ ಸಚಿವರಿಗೆ ಸೂಚನೆ ಕೊಡ್ತೀನಿ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. 108 ಆಂಬ್ಯುಲೆನ್ಸ್ ಸೇವೆಯ ಗೊಂದಲದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಸಿಎಂ ಪ್ರತಿಕ್ರಿಯೆ ಇದು, ಇದರ ಬಗ್ಗೆ ನಾನು ಮಾಹಿತಿಯನ್ನು ಪಡ್ಕೊಳ್ತೀನಿ, ಆರಂಭ ಮಾಡೋದಕ್ಕೆ ಸೂಚನೆ ಕೊಡ್ತೀನಿ ಅನ್ನುವಂತಹ ಹೇಳಿಕೆಯನ್ನ ನೀಡಿದ್ದಾರೆ. ಈಗ ಮಾಹಿತಿ ತರಿಸ್ಕೊಳ್ತೀನಿ ಮತ್ತು ಆರೋಗ್ಯ ಸಚಿವರು ಸೂಚನೆಯನ್ನು ಕೊಡ್ತೀನಿ, ಸಿಗ್ತಾರೆ ಅವರು ಸೂಚನೆ ಕೊಡ್ತೀನಿ, ಕೂಡಲೇ ಅದನ್ನ ಸ್ಟಾಪ್ ಮಾಡೋಕೆ ಸೂಚನೆಯನ್ನು ಕೊಡ್ತೀನಿ. ಅದ್ರ ಬಗ್ಗೆ ಈಗ ಮಾಹಿತಿ ತರಿಸ್ಕೊಳ್ತೀನಿ ಮತ್ತು ಆರೋಗ್ಯ ಸಚಿವರು ಸೂಚನೆಯನ್ನು ಕೊಡ್ತೀನಿ, ಸಿಗ್ತಾರೆ ಅವರು ಸೂಚನೆ ಕೊಡ್ತೀನಿ, ಕೂಡಲೇ ಅದನ್ನ. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಈಗಿನ ಕರೆಂಟ್ ಸ್ಟೇಟಸ್ ಏನು, ಈಗ ವರ್ಕ್ ಆಗ್ತಾ ಇದೆಯಾ, ಕಾಲ್ ಗಳನ್ನ ರಿಸೀವ್ ಮಾಡ್ತಾರಾ ಸಿಬ್ಬಂದಿ ಇಲ್ವಾ? ನವಿತಾ, ನಿನ್ನೆ ರಾತ್ರಿ 8 ಗಂಟೆಯಿಂದ ಇದುವರೆಗೂ ಕೂಡ ಅಷ್ಟೇ 108ಗೆ ಎಮರ್ಜೆನ್ಸಿ ಪರ್ಪಸ್ ಆಗಿ ಕಾಂಟ್ಯಾಕ್ಟ್ ಮಾಡಿದ್ರೆ ಇದುವರೆಗೂ ಕೂಡ ಯಾವುದೇ ರೀತಿಯಂತ ರೆಸ್ಪಾನ್ಸ್ ಇಲ್ಲದೆ ಇರುವಂತದ್ದು ಸಾಕಷ್ಟು ರೀತಿಯಂತ ಒಂದು ಆಕ್ರೋಶಕ್ಕೆ ಕಾರಣ ಆಗಿರುವಂತದ್ದು. ಅದು ಕೂಡ ಅಷ್ಟೇ, ಇದುವರೆಗೂ ಇಷ್ಟಾದ್ರೂ ಆರೋಗ್ಯ ಸಚಿವರಾಗಿರ್ಬೋದು ಅಥವಾ ಸಿಎಂ ಆಗಿರ್ಬೋದು ಇದರ ಬಗ್ಗೆ ಆರೋಗ್ಯ ಸಚಿವರ ಗಮನಕ್ಕೆ ಹೇಳ್ತೀನಿ ಅಂತ ಹೇಳ್ತಿದ್ರೆ ಹೊರತುನು ಅದಕ್ಕೆ ಏನ್ ಸಮಸ್ಯೆ ಆಗಿದೆ ಅನ್ನ ಕೂಡಲೇ ಸರಿಪಡಿಸ್ತೀವಿ ಅನ್ನುವಂತ ಒಂದು ಮಾತನ್ನು ಕೂಡ ಆಡ್ತಾ ಇಲ್ಲ. ಎಲ್ಲೋ ಒಂದ್ ರೀತಿ ಆರೋಗ್ಯ ಸಚಿವರು ಏನ್ ಮಾಡ್ತಿದ್ದಾರೆ ಅಥವಾ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ, ಯಾಕಂದ್ರೆ ಟೆಕ್ನಿಕಲ್ ಇಶ್ಯೂ ಆಗಿದೆ ಅಂತ ಹೇಳ್ತಾರೆ. ನಿನ್ನ ರಾತ್ರಿ
ರಾತ್ರಿ 8 ಗಂಟೆಯಿಂದ ಇದುವರೆಗೂ ಸುಮಾರು 8,000 ಕರೆಗಳು ಈಗಾಗಲೇ ಹೋಗಿರುವಂತದ್ದು, ಆದ್ರೆ ಅದರಲ್ಲಿ 2,000 ಕರೆಗಳು ಎಮರ್ಜೆನ್ಸಿ ಪರ್ಪಸ್ ಅಲ್ಲಿ ಹೋಗಿರುವಂತದ್ದು. ಯಾಕಂದ್ರೆ ಯಾವುದೇ ಒಂದು ಊರಿಂದ ಇನ್ನೊಂದು ಹಾಸ್ಪಿಟಲ್ಗೆ ಹೋಗ್ಬೇಕಂದ್ರೆ ಸುಮಾರು 10-15 ಕಿಲೋಮೀಟರ್ ಇರುತ್ತೆ. ಇಂತಹ ಟೈಮ್ನಲ್ಲಿ ಎಮರ್ಜೆನ್ಸಿ ಅಂತ ಹೇಳಿ ಫೋನ್ ಮಾಡ್ತಿದ್ರು ಕೂಡ ಅಷ್ಟೇ ಯಾವುದೇ ರೀತಿ ಅಂತ ರೆಸ್ಪಾನ್ಸ್ ಇಲ್ಲದೆ ಇರುವಂತದ್ದು ಈಗ ಜನರ ಆಕ್ರೋಶಕ್ಕೂ ಕೂಡ ಕಾರಣ ಆಗಿರುವಂತದ್ದು. ಆದ್ರೆ ಇಲ್ಲಿನ ಅಧಿಕಾರಿಗಳು ಹೇಳ್ತಾರೆ ಏನೋ ತಾಂತ್ರಿಕ ದೋಷ ಆಗಿದೆ, ಸರಿಪಡಿಸ್ತಾ ಇದೀವಿ ಅಂತ. ಒಂದು ತಾಂತ್ರಿಕ ದೋಷವನ್ನು ಸರಿಪಡಿಸೋದಕ್ಕೆ ಸುಮಾರು 14 ಗಂಟೆಗಳ ಅವಶ್ಯಕತೆ ಇದೆಯಾ ಅನ್ನುವಂಥದ್ದು ಈಗ ಜನಸಾಮಾನ್ಯರಲ್ಲಿ ಮೂಡಿರುವಂತಹ ಪ್ರಶ್ನೆ. ಇದೇ ವಿಚಾರವಾಗಿ ಮುಖ್ಯಮಂತ್ರಿಗಳು ಕೂಡ ಹೇಳ್ತಾರೆ, ಈಗ ಆರೋಗ್ಯ ಸಚಿವರ ಗಮನಕ್ಕೆ ತರ್ತೀನಿ, ಕೂಡಲೇ ಇದನ್ನ ಟೆಕ್ನಿಕಲ್ ಇಶ್ಯೂ ಏನಿದೆ ಇದನ್ನ ಸರಿಪಡಿಸುವಂತ ಸೂಚನೆಯನ್ನು ಕೊಡ್ತೀನಿ ಅಂತ ಹೇಳಿದರೆ, ಆದ್ರೆ ಯಾವಾಗ ಸರಿಪಡಿಸ್ತಾರೆ ಅನ್ನೋದನ್ನ ನೋಡಬೇಕಾಗಿರುತ್ತೆ. ಯಾಕಂದ್ರೆ ಈಗಾಗಲೇ 8,000 ಕರೆಗಳು ಮಾಡಿದ, ಅದರಲ್ಲಿ 2,000 ಕರೆಗಳು ಎಮರ್ಜೆನ್ಸಿ ಅಂತ ಹೇಳ್ತಿದ್ದಾರೆ. ಎಮರ್ಜೆನ್ಸಿ ಇದ್ರೂ ಕೂಡ ಅಷ್ಟೇ, ಆಂಬುಲೆನ್ಸ್ ಬರದೆ ಏನಾದರೂ ಜೀವ ಹೋದಂತ ವೇಳೆಯಲ್ಲಿ ಸರ್ಕಾರ ಇದಕ್ಕೆ ಹೊಣೆ ಆಗುತ್ತಾ ಅನ್ನುವಂಥದ್ದನ್ನು ಕೂಡ ನೋಡಬೇಕಾಗುತ್ತೆ. ಈ ಒಂದು ಕಾರಣಕ್ಕೋಸ್ಕರ ಆದಷ್ಟು ಬೇಗ ಈ ಒಂದು ಟೆಕ್ನಿಕಲ್ ಇಶ್ಯೂ ಅಂತ ಏನಿದೆ ಇದನ್ನ ಸರಿಪಡಿಸಬೇಕಾಗುತ್ತೆ. ಅಧಿಕಾರಿಗಳು ಹೇಳ್ತಿರುವಂತಹದ್ದು ನಾವು 108 ಆಂಬುಲೆನ್ಸ್ ಸೇವೆಯನ್ನ ನಿಲ್ಲಿಸಿಲ್ಲ ಅಂತ. ಹಾಗಾದ್ರೆ ನಿಲ್ಲಿಸಿಲ್ಲ ಅಂತ ಒಪ್ಕೊಳ್ಳೋಣ, ಆದ್ರೆ ಅವರನ್ನು ಸಂಪರ್ಕ ಮಾಡೋದಾದ್ರೂ ಹೇಗೆ? ಯಾಕಂದ್ರೆ ಒಂದ್ ಕಡೆ ಫೋನ್ ಮಾಡ್ತಾರೆ, ರಿಂಗ್ ಆಗುತ್ತೆ, ಯಾರು ಕೂಡ ಅಷ್ಟೇ ರೆಸ್ಪಾನ್ಸ್ ಮಾಡ್ತಿಲ್ಲ. ಕೇವಲ ಬೆಂಗಳೂರಿನಿಂದ ಫೋನ್ ಮಾಡಿದ್ರೆ ಮಾತ್ರ ರಿಸೀವ್ ಮಾಡ್ತಾರೆ, ಆದ್ರೆ ಯಾವುದೇ ರೀತಿಯಂತ ರೆಸ್ಪಾನ್ಸ್ ಗಳು ಕೂಡ ಅಷ್ಟೇ ಸಿಗದೆ ಇರುವಂತಹದ್ದು ಈಗ ಸಾರ್ವಜನಿಕ ವಲಯದಲ್ಲಿ ಮೂಡಿರುವಂತ ಒಂದು ಆಕ್ರೋಶಕ್ಕೆ ಕಾರಣವಾಗಿರುವಂತ ಒಂದು ಅಂಶ ಅಂತ ಹೇಳ್ಬೋದು. ಆದ್ರೂ ಕೂಡ ಅಷ್ಟೇ, ಯಾವಾಗ ಸರಿ ಮಾಡ್ತಾರೆ ತಾಂತ್ರಿಕ ದೋಷ ಅನ್ನುವಂಥದ್ದನ್ನು ಕೂಡ ನಾವು ನೋಡ್ಬೇಕಾಗಿರುತ್ತೆ. ವೀಕೆಂಡ್ ಮೂಡಲ್ಲಿದ್ದಾರೆ ಅಂತ ಅನ್ಸುತ್ತೆ ಬೇರೆಯವರ